ನನಗೆ ವೋಟ್ ಮಾಡಿ ಗೆಲ್ಸಿರೋದು ಇದೇ ನನಗೆ ಎಷ್ಟು ದೊಡ್ಡ ಜವಾಬ್ದಾರಿ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಈ ಜವಾಬ್ದಾರಿನ ನಾನು ಹೇಗೆ ಕನ್ವರ್ಟ್ ಮಾಡೋದು, ಮುಂದಿನ ನನ್ನ ನಿಲುವು ಹೇಗೆ ಅಂತ ನನಗೆ ತುಂಬಾ ಯೋಚನೆ ಬಂದಿದೆ. ಅಂದ್ರೆ ಒಳ್ಳೆ ನಾನೊಬ್ಬ ಆಕ್ಟರ್ ಆಗಿರುವಂತ ಆಗಿರೋದ್ರಿಂದ ಒಳ್ಳೆ ಸಿನಿಮಾಗಳ ಮೂಲಕ ಈ ಒಂದು ಜವಾಬ್ದಾರಿ ನಿಭಾಯಿಸಬೇಕು ಅನ್ನೋದು ನನ್ನ ಒಂದು ಇದು. ಅಂದ್ರೆ ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋದು. ಸೊ ಇನ್ನೊಂದು ಜವಾಬ್ದಾರಿ ಏನಂತಂದ್ರೆ ಇವ ಸ್ವೀಪ್ ರಾಯಭಾರಿಯಾಗಿ ನನ್ನ ಆಯ್ಕೆ ಮಾಡ್ತೀವಿ ಅಂತ ಲಕ್ಷ್ಮೀ ಮೇಡಮ್ ಅವ್ರು ಫೋನ್ ಮಾಡಿದಾಗ ನನಗೆ ಬಹಳ ಖುಷಿ ಆಯ್ತು, ಬಹಳ ಹೆಮ್ಮೆ ಆಯ್ತು. ಸೊ ನಾನು ಹಾಗೆ ಹೇಳಿದಾಗೆ ವೋಟ್ ಮಾಡೋದು ಮನೆಗೆ ಕುತ್ಕೊಂಡು ಆರಾಮಾಗಿ ಮಾಡಬಹುದು, ನನ್ನೇ ಇಷ್ಟು ದೊಡ್ಡ ಜವಾಬ್ದಾರಿ ಅಂತ ನನಗೆ ಅನ್ನಿಸ್ತದೆ. ಇನ್ನು ಮತದಾನ ಮಾಡಿ ಒಬ್ಬ ಅಂದ್ರೆ ನಮಗೆ ಬೇಕಾಗಿರುವಂತಹ ಕೆಲಸ ಮಾಡುವಂತ MLA ಗಳಾಗಿರ್ಬೋದು MP ಅವ್ರನ್ನ ಸೆಲೆಕ್ಟ್ ಮಾಡೋದು ದೊಡ್ಡ 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 ಜವಾಬ್ದಾರಿ. ಸೊ ನಾನು ಏನ್ ಕೇಳ್ಬೋದಾಗಿದೆ ಅಂತಂದ್ರೆ 100% ವೋಟಿಂಗ್ ನನಗೆ ಸಿಕ್ಕಿದೆ. ಈ ಜಿಲ್ಲೆಗೆ ಕೆಲಸ ಮಾಡುವಂತಹ ಅಧಿಕಾರಿಯನ್ನು ಬರ್ಬೇಕಂತಂದ್ರೆ ಕಾರ್ಯಕರ್ತರನ್ನು ಬರ್ಬೇಕಂತಂದ್ರೆ ನಾವೆಲ್ಲರೂ ವೋಟ್ ಮಾಡಲೇಬೇಕು. 90% ಅಲ್ಲ 100% ವೋಟಿಂಗ್ ನಮ್ಮ ರಾಜ್ಯದಿಂದ ಬರಬೇಕು. ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆ ಏನಿದೆ ಕಲೆಗಳ ನಾಡು, ಇಲ್ಲಿಂದ ಎಷ್ಟೊಂದು ಜನ ಏನು ಕಲಾವಿದರು ಹೊರಹೊಮ್ಮಿದ್ದಾರೆ. ಎಲ್ಲರಿಗೆ ಮೊದಲು ಗೊತ್ತಿರೋದು ನಮ್ಮೆಲ್ಲರ ಪ್ರೀತಿಯ ಹೊರನಟ ಡಾಕ್ಟರ್ ರಾಜ್ಕುಮಾರ್. ಇದೇ ಊರಿಗೆ ಅಂತ ಹೇಳ್ತಾ ಇದ್ದಂಗೆ ಬಹಳ ಹೆಮ್ಮೆ ಆಗುತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಇದಕ್ಕೂ ಮುಂಚೆ ಅವರು ಸ್ವೀಪ್ ರಾಯಭಾರಿಯಾಗಿ ಆಯ್ಕೆ ಆಗಿದ್ರು, ಅವರು ಈ ಒಂದು ಕೆಲಸವನ್ನ ನಿಭಾಯಿಸಿದ್ರು. ಅವರಾದ ನಂತರ ನಮ್ಮನ್ನ ದೀಪಾ ಪುಂದರ್ ಮೇಡಮ್ ಆಗಿರ್ಬಹುದು, ನಾಗಭೂಷಣ ಆಗಿ ನಮ್ಮನ್ನ ಸೆಲೆಕ್ಟ್ ಮಾಡಿರೋದು ಬಹಳ ಖುಷಿ ವಿಚಾರ, ಬಹಳ ಹೆಮ್ಮೆ ವಿಚಾರ. ಬ್ರಹ್ಮರಾಜ್ಯ ಹಿಂದುಳಿದ ರಾಜ್ಯ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಹಿಂದುಳಿದ ರಾಜ್ಯ ಅಂತ, ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ, ಯಾರು ಹೇಳಿದ್ರು? ಇಡೀ ರಾಜ್ಯ ಇಡೀ ದೇಶ ತಿರುಗಿಡುವಂತ ಕಲಾವಿದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನ ಕೊಟ್ಟಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅವರು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಂದ್ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ಬಂದಿರೋ. ನಾನು ಆಕ್ಟ್ ಮಾಡಿರುವಂತ ಸಿನಿಮಾ ಡೊಳ್ಳು ರಾಷ್ಟ್ರ ಪ್ರಶಸ್ತಿ ಬಂದಿರೋದು ನಮ್ಮ ಜಿಲ್ಲೆಗೆ, ಬಿಗ್ ಬಾಸ್ ಕಪ್ ಕೂಡ ನಮ್ಮ ಜಿಲ್ಲೆಗೆ ಬಂದಿರೋದು ಬಹಳ ಹೆಮ್ಮೆ ಆಗಿದೆ. ಚಾಮರಾಜನಗರದಲ್ಲಿ ಹುಟ್ಟಿದ್ದು ಅಂತ ನಾನು ಬಹಳ ಖುಷಿಯಿಂದ ಹೇಳ್ಕೊತೀನಿ. ಅದಾದ ನಂತರ ಎಲ್ಲೇ ಹೋದ್ರು ನಿಮ್ಮೂರನ್ ಸ್ವಾಮಿ ಅಂತ ಎಷ್ಟೊಂದು ಜನ ಬಂದು ನಾನು ನಗರದ ನಾನು ನಗರದವನ್ ಅಂತ ಮಾತಾಡ್ತಾರೆ, ಬಹಳ ಖುಷಿ ಆಗುತ್ತೆ ಹೇಳ್ಕೊಳ್ಳೋದು. ಇಲ್ಲಿ ಹುಟ್ಟಿದವನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.